ರಾಜ್ಯ ರಾಜಧಾನಿಯ ವ್ಯಾಪ್ತಿಗೆ ಬರುವಂತ ಮತ್ತೊಂದು ಜಿದ್ದಾಜಿದ್ದಿನ ಕ್ಷೇತ್ರ ಅಂತಂದ್ರೆ ಅದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ನಾನೀಗ ಸದ್ಯಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀನಿ. ಈ ಕ್ಷೇತ್ರ ನಾಮಕಾವಸ್ಥೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ಕೊಂಡಿದ್ರು ಕೂಡ ಬೆಂಗಳೂರು ನಗರ ಜೊತೆಗೆ ಒಂದೊಳ್ಳೆ ಬೆಸುಗೆಯನ್ನು ಹೊಂದಿರುವಂತ ನಗರ ಇದು, ವಿಧಾನಸಭಾ ಕ್ಷೇತ್ರವಿದು. ಬೆಂಗಳೂರಿನ ಪ್ರವೇಶ ದ್ವಾರ, ಬೆಂಗಳೂರಿನ ಎಂಟ್ರೆನ್ಸ್ ಗೇಟ್ ಇದು. ಹಾಗಾದ್ರೆ ನೆಲಮಂಗಲದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಆಗಿದೆಯಾ? 10 ವರ್ಷದಿಂದ JDS ಆಡಳಿತದಲ್ಲಿ ಇಲ್ಲಿನ ಜನಕ್ಕೆ ತೃಪ್ತಿ ಇದೆಯಾ ಅಥವಾ ಬದಲಾವಣೆಯನ್ನ ಬಯಸ್ತಾ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳ ಜೊತೆಗೆ ಇವತ್ತಿನ ಕ್ಷೇತ್ರ ಸಂಚಾರ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಬನ್ನಿ. ಹಾಗಾದ್ರೆ ನೆಲಮಂಗಲದಲ್ಲಿ ಏನಿದೆ ಏನಿಲ್ಲ ನೋಡ್ಕೊಂಡು ಬರೋಣ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರದಲ್ಲಿ 2008 ಒಂದ್ಸಲ ಬಿಟ್ರೆ ಬಿಜೆಪಿ ಇಲ್ಲಿ ಖಾತೆನೆ ತೆರೆದಿಲ್ಲ. ಅದಕ್ಕಿಂತ ಹಿಂದೆ ಕಾಂಗ್ರೆಸ್ ನ ಭದ್ರಕೋಟೆ ಆಗಿತ್ತು. ಆದ್ರೆ JDS ನ ಎಂಟ್ರಿಯಿಂದಾಗಿ ಕಳೆದ 10 ವರ್ಷಗಳಿಂದ JDS ಈ ಕ್ಷೇತ್ರದಲ್ಲಿ ತನ್ನ MLA ನಿಲ್ಲಿಸಿ ಗೆಲ್ಲಿಸಿಕೊಂಡಿದೆ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಈಗಾಗಲೇ ಈ ಕ್ಷೇತ್ರದ MLA ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ರೆ ಇಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂತ ಒಂದು ಆರೋಪ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಮಾಡಿದೆ, ಬಿಜೆಪಿಯಿಂದ ಆಕಾಂಕ್ಷಿಗಳಿದ್ದಾರೆ, JDS ನಿಂದ ಹಾಲಿ ಶಾಸಕರಿಗೆ ಟಿಕೆಟ್ ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ಬಾರಿ ಈ ಕ್ಷೇತ್ರದಲ್ಲಿ ಯಾರಿಗೆ ಪ್ರಾಬಲ್ಯ, ಯಾರಿಲ್ಲಿ ಗೆಲ್ತಾರೆ ನೋಡೋಣ. ಜನರ ನಡೆಮಿಡಿತ ಹೇಗಿದೆ ಅನ್ನೋದನ್ನ ಇಡೀ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆಟೋ ರಿಪೋರ್ಟರ್ ಕ್ಷೇತ್ರ ಸಂಚಾರ. ವೀಕ್ಷಕರೇ, ನಾನೀಗ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ನೆಲಮಂಗಲ ಟೌನ್ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಇಲ್ಲಿನ ಜನರ ನಾಡಿಮಿಡಿತ ಹೇಗಿದೆ ಬನ್ನಿ ಕೇಳ್ಕೊಂಡು ಬರೋಣ. ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸಾಹೇಬ್ರೆ? ದೇವಯ್ಯ. JDS 2 ಸಲ ಗೆದ್ದಿದೆ, 10 ವರ್ಷದಿಂದ JDS ಅವರು ಇದ್ದಾರೆ, ಕೆಲಸ ಮಾಡಿದಾರ? ಹೌದು. ಯಾರಿಗೆ ಓಟ್ ಈ ಸಲ ಅದು ಹೇಳಕ್ ಬರಲ್ಲ. ಯಾರು ಶ್ರೀನಿವಾಸ ಮೂರ್ತಿ ಗೆಲ್ಬಹುದು, JDS ಗೆಲ್ಬಹುದು, ಕೆಲಸ ಆಗಿದೆ, ಹೊರಗಡೆ ಎಲ್ಲ ಮಾಡಿದ್ದಾರೆ ಕೆಲಸ. ನೀರಿನ ಸಮಸ್ಯೆ ಏನಿಲ್ಲ, ನೀರು ಕ್ಲೀನ್ ಆಗಿ ಬರ್ತೈತಿ ಎಲ್ಲ ಕಡೆ, ಎಲ್ಲ ಏರಿಯಾದಲ್ಲೂ ಫಸ್ಟ್ ಕ್ಲಾಸ್ ಎನಿ ಟೈಮ್ ನೀರು ಮುಂದೆ ಬರುತ್ತೆ. ಅವ್ರಿಗೆ ಗೆಲ್ತಾರೆ ಅಂತೀರಾ? ಅವ್ರಿಗೆ ಗೆಲ್ತಾರೆ ಅಂತ ಸ್ಟೋರಿ. ಹೆಂಗೆ ಕೆಲಸ ಆಗಿದೆಯಾ ಇಲ್ಲಿ, MLA ಕೆಲಸ ಮಾಡಿದಾರ? ಏನ್ ಮಾಡೋರ ಸರ್, ನಾನು ಪರ್ಸಡ ತುಂಬಾ ದೂರ, ನಾನು ಮೋಟ್ಗಳಿಂದ ಆಚೆ ಏನು, ಎನ್ಕನ ಬಂದಾಗ ಬರ್ತೀನಿ ಅಷ್ಟೇ. ಬಂದಾಗ ಹೆಂಗೆ ಹೋಗಕ್ ಬರಕಲ್ಲ ತೊಂದ್ರೆ? ಬಂದಾಗ ಅದೇ ಬಸ್ ಚಾರ್ಜ್ ಇಟ್ಕೊಂಡು ಬರ್ಸಕ್ ಬರ್ತೀವಿ, ಹೋಯ್ತೀವಿ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ ನೆಲಮಂಗಲ ಕಡೆ? ನೆಲಮಂಗ್ ಸುಮಾರು 20 ವರ್ಷದಿಂದನು ಬರ್ತೀವಿ. 20 ವರ್ಷದ ಹಿಂದೆ ನೆಲಮಂಗ್ಲ ಹೆಂಗಿತ್ತು, ಇವತ್ ಹೆಂಗಿದೆ? ಹೆಂಗಿತ್ತು ಅಂತಂದ್ರೆ, ಅದೇ ದುಡ್ಡಿರೋರು ಮನೆ ಕಟ್ಸ್ಕೊಂಡವ್ರೆ, ದುಡ್ಡು ಇಲ್ದ ಇದ್ದವ್ರೆಲ್ಲ ಮನೆ ಬಿದ್ದೋಗಿರೋರೆಲ್ಲ ಹಂಗೆ ಇವೆ. ಸರ್ಕಾರದವ್ರು ಏನು ಕಟ್ಸಿ ಕೊಟ್ಟಿಲ್ಲ, ಏನೂ ಇಲ್ಲ ಸೌಲಭ್ಯ. ಯಾ MLA ಬಂದ್ರೂ ಇಲ್ಲ, ಯಾ ಮಿನಿಸ್ಟರ್ ಬಂದ್ರು ಇಲ್ಲ. ನಾವು ದುಡಿಬೇಕು, ನಾವು ತಿನ್ಬೇಕು ಅಷ್ಟೇ ಸರ್. ಶ್ರಮಿಕ ವರ್ಗ ನಮ್ ಜೊತೆಗಿದೆ, ಮಾರ್ಕೆಟ್ ಅಲ್ಲಿ ಪ್ರತಿನಿತ್ಯ ಜೀವನ ಮಾಡ್ತಿದ್ದೀರಿ ಸರ್, ಹೆಂಗೆ ನೆಲಮಂಗಲ ಅಭಿವೃದ್ಧಿ ಆಗಿದೆ ಅನ್ಸುತ್ತಾ? ಏನಾಗಿಲ್ಲ ಸರ್. ಏನೋ ಶಾಸಕರು ಕೈ ಸಿಗ್ತಾರಾ? ಕೈಗೆ ಸಿಗ್ತಾ ಇಲ್ಲ ಅವ್ರು, ಅದು ಎಲ್ವಾ ತರ ಎಲ್ಲಾ ತರ ಗೊತ್ತಿಲ್ಲ. 10 ವರ್ಷದಿಂದ ಅಧಿಕಾರ ಮಾಡವ್ರೆ, ಏನು ಪ್ರಯೋಜನ ಇಲ್ಲ. ನೆಲಮಂಗಲ ಬೆಂಗಳೂರು ಎಂಟ್ರಿ ಸರ್, ಬೆಂಗಳೂರು ಹೆಂಗಿರ್ಬೇಕು ಅನ್ನೋದು ಹಂಗ ಅನ್ಸುತ್ತಾ ಬೆಂಗಳೂರು ಅಂತ? ಇಲ್ಲ ಅನ್ಸುತ್ತೆ ಹಂಗೆ, ಆದ್ರೆ ಇನ್ನ ಇಂಪ್ರೂವ್ಮೆಂಟ್ ಆಗ್ಬೇಕು ಮಾಡಿಲ್ಲ. 10 ವರ್ಷದಿಂದ JDS ಇದಾರೆ, ಚೆನ್ನಾಗಿ ಮಾಡೋರ ಕೆಲಸ ಅಲ್ಲ? ಇನ್ನ ರೋಡ್ಗಳು ಹಂಗೆ ಕಿತ್ತೋಗಿವೆ. ಬೆಂಗಳೂರು ಅಂತ ಅನ್ಸುತ್ತ ಸರ್, ನೆಲಮಂಗಲ ಅಂದ್ರೆ ಬೆಂಗಳೂರು ಎಂಟ್ರಿ, ಬೆಂಗಳೂರು ಅವರು ಅಂತ ಹೇಳ್ಕೊಳ್ಳೋ ಅಷ್ಟು ಸವಲತ್ ಇದೆಯಾ ನೆಲಮಂಗಲದಲ್ಲಿ? ಒಂದು ಸವಲತ್ ಇದೆ, ಉಪಯೋಗಿಸ್ಕೊಂಬ ಅಷ್ಟೇ. ಹೆಂಗಿದೆ ವ್ಯಾಪಾರ, ಚೆನ್ನಾಗಿದ್ಯಾ? ಸುಮಾರು ಸರ್, ವ್ಯಾಪಾರಗಳು ಇಲ್ಲ ಈಗ, ಪರವಾಗಿಲ್ಲ. ಹೆಂಗೆ ನೆಲಮಂಗಲ ಚೆನ್ನಾಗಿದ್ಯಾ? JDS ಏನ್ ಅಭಿವೃದ್ಧಿ ಆಗಿದೆ ಹೇಳಿ. ಏನ್ ಬೇಕಿತ್ತು, ಏನಾಗಿಲ್ಲ? ಏನು ಸ್ಯಾನಿಟರಿ ಆಗಿಲ್ಲ, ಸರಿಯಾಗಿ ಒಂದು ರಸ್ತೆಗಳಿಲ್ಲ, ಹಳ್ಳಿ ಕಡೆಗೆ ಹೋದ್ರೆ ಒಂದು ರಸ್ತೆಗಳಿಲ್ಲ. ಏನಾಗಿದೆ ಅಭಿವೃದ್ಧಿ, ಏನಾಗಿದೆ? ಎಲ್ಲ ಕಡೆಗೆ ಎಲ್ಲ ತಾಲೂಕಲ್ಲೂ ಮಾಗಡಿ ತಗೊಳ್ಳಿ, ದೊಬ್ಳಾಪುರ ತಗೊಳ್ಳಿ, ದೇವನಹಳ್ಳಿ ತಗೊಳ್ಳಿ, ಎಲ್ಲ ಸ್ಯಾನಿಟೈಸರ್ ಎಲ್ಲ ಆಗಿದೆ. ಇಲ್ಲಿ ಏನು ಮುಟ್ಟೇಲ್ವಲ್ಲ, ಏನು ಒಂದು KSRTC ಸರಿ, ಬಸ್ ಸ್ಟ್ಯಾಂಡ್ ಇಲ್ಲ. ಈಗ ಇವ್ರು ಬಿಟ್ರೆ ಬೇರೆಯವ್ರು ಇನ್ನೊಬ್ರು ಇವ್ರು ಇದ್ದಿದ್ರೆ ಚೆನ್ನಾಗಿತ್ತಪ್ಪ, ಮಾಡಿಸ್ತಿದ್ರು ಕೆಲಸ. ಯಾರು ಬಂದ್ರು ಅವರೇ ಸರ್ ಎಲ್ಲಾನು. ನೆಲಮಂಗಲ ಅಭಿವೃದ್ಧಿ ಮಾಡಕ್ ಬಿಡಲ್ಲ ಸರ್ ಜನಗಳು. ಜನಗಳು ಈಗ KSRTC ಮೊನ್ನೆ ಬಸ್ ಸ್ಟ್ಯಾಂಡ್ ಇದಾಯ್ತು, ಇದು ನಡೀತಾ ಇತ್ತು ಕನ್ಸ್ಟ್ರಕ್ಷನ್, ಸ್ಟೇ ಮಾಡಿಸಿರು 6 ತಿಂಗಳು. ಯಾಕೆ ಸ್ಟೇ ಮಾಡಿಸ್ಬೇಕಾಯ್ತು? ಇದೆಲ್ಲ ಪಬ್ಲಿಕ್ಸ್ ತಾನೇ, ಎಲ್ಲ ಅನುಕೂಲ ಆಗಲಿ ಅಂತ ತಾನೇ ಮಾಡ್ತಾ ಇರೋದು, ಯಾಕೆ ಸ್ಟೇ ಮಾಡಿಸ್ಬೇಕು? ಅಂದ್ರೆ ಅಭಿವೃದ್ಧಿ ಮಾಡಕ್ ಬಿಡಲ್ಲ, ಅಭಿವೃದ್ಧಿ ಮಾಡಕ್ ಬಿಡಲ್ಲ ಅಂತಂದ್ರು ಮುಂದೆ ಏನೋ ಕುಂಡ್ಕೊಂಡ್ ಕುಡ್ಕೊಂಡ್ ಕುಡ್ಕೊಂಡು ಹೋಗ್ತಾ ಇರ್ತದ ಅಷ್ಟೇನೆ ಕೆಲ್ಸಗಳು. ಇದು ಕೆಲಸ ಆಗಿದೆ ನೆಲಮಂಗಲದಲ್ಲಿ? ನೆಲಮಂಗಲ ಟೌನ್ ಅಲ್ಲಿ ನೋಡ್ ಬನ್ನಿ, ಬೇಗ ಕರ್ಕೊಂಡೋಗಿ ತೋರ್ಸಿನ್ ಬನ್ನಿ. ರೋಡ್ ಹೆಂಗಿದೆ ಗೊತ್ತಾ, ನಗರಸಭೆನಲ್ಲಿ ಅಷ್ಟೊಂದು ಕುಲ್ಗೆಟ್ಟೋಗ್ಬಿಟ್ಟಿದೆ ಸರ್, ಅರ್ಧ ಅರ್ಧ ಅಡಿ ಹಳ್ಳ ಇದೆ.
ನಾವು ಟೂ ವೀಲರ್ ಹೋಗಕ್ಕೆಲ್ಲ ಪೇಟೆ ಬೀದಿನ ಓಡಾಡ್ಕೊಂಡು ಸಂದೀಪನಲ್ಲಿ ಓಡಾಡ್ತೀವಿ. ಪೇಟೆ ಬೀದಿ ಬನ್ನಿ, ಟೌನ್ ಸುಭಾಷ್ ನಗರ ಬನ್ನಿ. ಎಷ್ಟೊಂದು ಟೌನ್ ಅಲ್ಲಿ ಎಷ್ಟು ದುವಾನ ಆಗಿದೆ ಗೊತ್ತಾ? ಫುಲ್ ದುವಾನ ಆಗಿದೆ ಸರ್. ರಿಯಲ್ ಎಸ್ಟೇಟ್ ಅಲ್ಲಿ ಎಲ್ಲಾ ಲೇಔಟ್ಗಳು ಮಾಡ್ತಾರೆ, ಅಪ್ರೂವ್ಡ್ ಲೇಔಟ್ ಅಂತ. ಅದ್ರಲ್ಲಿ ಅರ್ಧಬರ್ಧ 40-60% ಅಂತ ಸೈಟ್ ರಿಲೀಸ್ ಮಾಡಿದ್ದಾರೆ. ಫರ್ದರ್ ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ನಗರಸಭೆಯವರು ಯಾವ್ದೇ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಮತ್ತೆ ಎರಡನೇದಾಗಿ ಅನ್ರಿಲೀಸ್ ಸೈಟ್ಗಳನ್ನ ಯಾವ್ದು ಅದನ್ನ ರಿಲೀಸು ಮಾಡಿಸಿಲ್ಲ. ಮತ್ತೆ ಅವ್ರ ಮನೆ ಕಟ್ಟೋಕೆ ಲೋನ್ ತಗೊಳಕ್ಕೆ ಯಾವುದೇ ರೀತಿ ಬಗೆಯನ್ನು ಹರಿಸ್ತಾ ಇಲ್ಲ. ನೆಲಮಂಗಲ ಮಾತ್ರ ಎಲ್ಲ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ. ಆ ಸಾರ್ವಜನಿಕರಿಗೆ ಏನೇನು ಬೇಕು ಸೌಲಭ್ಯಗಳು ಅವು ಯಾವುದು 100% ಆಗ್ತಾ ಇಲ್ಲ. ಜೆ ಡಿ ಎಸ್ ಅವರು ಎಂ ಎಲ್ ಎ ಶ್ರೀನಿವಾಸ ಮೂರ್ತಿ ಯಾವಾಗಲೂ ಒಂದ್ಸರಿ ಬರ್ತಾರೆ, ಲೋಕಲ್ ಲೀಡರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ರೆ ಬಂದೇನೋ ಕೆಲಸಗಳು ಮಾಡ್ತಿದ್ದಾರೆ. ಆದ್ರೆ ಅವರೇನು ಇದು ಮಾಡಿಲ್ಲ. ಆದ್ರೆ ಇನ್ನೂ ಡೆವಲಪ್ ಆಗ್ಬೇಕು, ಅದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು. ಯಾರು ಸರಿಯಾದ ವ್ಯವಸ್ಥಿತವಾಗಿಲ್ಲ. ಬದಲಾವಣೆ ಮಾಡ್ತೀರಾ? ಬದಲಾವಣೆ ನಾವು ಏನು ಮಾಡೋಕ್ಕಾಗಲ್ಲ. ಎಲ್ಲ ಸಾರ್ವಜನಿಕರು ಅವರವ್ರಿಗೆ ಇಷ್ಟಪಟ್ಟಂಗೆ ಅವ್ರ ಲೋಕಲ್ ಲೀಡರ್ಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ಮಾಡ್ತಾರೆ. ನೀವೇನಂತೀರಣ್ಣ? ನಮ್ಮ ಕಾಂಗ್ರೆಸ್ ಬರ್ಬೋದು ಅನ್ಸುತ್ತಪ್ಪ. ಕಾಂಗ್ರೆಸ್ ಬರ್ಬೋದು ಅಂತೀರಾ? ಬರ್ಬೇಕು ಅಂತೀರಾ? ಬರ್ಬೇಕು ಅನ್ಸದೆ ಬರ್ಬೇಕು ಅಂತ ಹೇಳ್ತಾರೆ ಸರ್. ಮೇನ್ ರೋಡ್ ಅಷ್ಟೇ ಪರವಾಗಿಲ್ಲ, ಒಳಗಡೆ ಇನ್ನೂ ರೋಡ್ಗಳ ಅದಗೇಟ್ ಹೋಗಿದೆ. ಎಮ್ ಎಲ್ ಆರ್ ಕೆಲಸ ಮಾಡಿದಾರ? ಜೆ ಡಿ ಎಸ್ ಎಮ್ ಎಲ್ ಏನ್ ಮಾಡಿಲ್ಲ, ಈ ಸಲ ಹೊಸ ಮುಖ ಬಂದ್ರೆ ಮಾಡ್ಬೋದು. ಜೆ ಡಿ ಎಸ್ ಸರ್ ಯಾರಿಲ್ಲ? ಅಯ್ಯೋ ಜೆ ಡಿ ಎಸ್ ಅದೇ 10 ವರ್ಷ ಎಮ್ ಎಲ್ ಎ ಎಲ್ಲೂ ಕಾಣಿಸ್ಕೊಂತ ಇಲ್ಲ. ಅವ್ನ ಬಿಗ್ನೆಸ್ ಅವ್ರದ್ದು, ಯಾರನ್ನೂ ಸಣ್ಣ ಪುಟ್ಟ ಕೈ ಕೈ ನೋಡ್ತಾ ಇಲ್ಲ. ಅವ್ರ ಹಿಂಬಾಲಕರನ್ನು ಮೇಂಟೈನ್ ಮಾಡ್ಕೊಂಡು ಅವ್ರು ತೆರೆ ಮರೆಯಲ್ಲಿ ಇದಾರೆ ಅಷ್ಟೇ. ಜನಸಾಮಾನ್ಯರು ಬೇಕಾಗಿಲ್ಲ, ಜನಸಾಮಾನ್ಯರು ಬೇಕಾಗಿಲ್ಲ, ಅವ್ರ ಹಿಂಬಾಲಕರು ಪ್ಲಸ್ ಅವ್ರದ್ದು ಅಷ್ಟೇ. ಬೆಂಗಳೂರು ಎಂಟ್ರ್ ಹಾಕದೆ ನೆಲಮಂಗಲಕ್ಕೆ, ನೆಲಮಂಗಲ ಬಂದ್ರೆ ಇದು ಬೆಂಗಳೂರು ಅಂತ ಅನ್ಸುತ್ತಾ? ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಆಗ್ಬೇಕು. ನಿಮ್ಮ ರೋಡ್ ಎಲ್ಲ ಚೆನ್ನಾಗಿದೆಯಾ ಒಳಗಡೆ? ಒಳಗಡೆ ಸರ್ ಹಳ್ಳಿಗಳ ಕಡೆ ಅಷ್ಟಕ್ಕಷ್ಟೇ ಕಮ್ಮಿ ಇದೆ, ಈ ಟೌನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕಮ್ಮಿ ಇದೆ. 10 ವರ್ಷದಿಂದ ಒಬ್ಬರೇ ಎಮ್ ಎಲ್ ಎ ಇಲ್ಲಿ ಇದಾರೆ ನೋಡಿ. ಈಗ ಈ ಇಲ್ಲಿನ ಲೆಕ್ಕಾಚಾರ ನೋಡಿದ್ರೆ ಕೆರೆಗಳೆಲ್ಲ ಸ್ವಲ್ಪ ಹೂಳು ಬಿದ್ದಿ ಈ ತರ ಆಗಿದೆ, ಅದೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡ್ಬೇಕು. ಜೆ ಡಿ ಎಸ್ ಅವರೇ ಬರಲ್ಲ, ಬೇರೆಯವ್ರ ಬದಲು ಬದಲಾವಣೆ ಬೇಕಾ? ಬೇರೆಯವ್ರು ಬಂದ್ರೆ ಉತ್ತಮ ಅನ್ಸುತ್ತೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುವಂತ ಸೋಲೂರು ಅನ್ನೋ ಗ್ರಾಮದಲ್ಲಿ ನಾವಿದ್ದೀವಿ. ಸೋಲೂರಿನಲ್ಲಿ ಜನರ ಮನಸ್ಸು ಯಾವ ಕಡೆ ಇದೆ, ಯಾರ ಪರವಾಗಿ ಒಲವಿದೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಯಜಮಾನ್ರೆ ನಮಸ್ಕಾರ. ಹೆಸರು ಸಂದು? ರಾಮಕೃಷ್ಣ. ಹೆಂಗೆ ಸೋಲೂರು ನೆಲಮಂಗಲ ಅಭಿವೃದ್ಧಿ ಆಗಿದೆಯಾ ಎಮ್ ಎಲ್ ಎ ಕಾಲದಲ್ಲಿ? ಚೆನ್ನಾಗಿ ಮಾಡೋರ ಕೆಲಸ ಅಲ್ಲ ಮೇಡಮ್? ಈ ಸಲ ಯಾರು ಗೆಲ್ತಾರೆ ಗೊತ್ತಿಲ್ಲ, ಇನ್ನು ಯಾರು ಗೆಲ್ತಾರೆ ಅಂತ ಅಂದಾಜು ನೋಡ್ತಾ ಇದ್ರೆ ಪರಿಸ್ಥಿತಿ ನೋಡಿದ್ರೆ ಜಾಸ್ತಿ ಕಾಂಗ್ರೆಸ್ ನಡೀತಾ ಇದೆ. ಕಾಂಗ್ರೆಸ್ ಕಡೆ ಅದೇ ಬೆಳಿಗ್ಗೆ ಬಂದ್ರು ನೀವು ಕಾಂಗ್ರೆಸ್ ಬರ್ಬೇಕು ಅಂತ ನಾವಿದ್ದೀವಿ. ಬರ್ಬೇಕು ಅಂತ ಬರುತ್ತೆ ಅನ್ಸುತ್ತೆ? ಬರುತ್ತೆ, 100% ಬರುತ್ತೆ. ಜೆ ಡಿ ಎಸ್ ಕೆಲಸ ಮಾಡಿಲ್ವಾ? ಏನು ಜೆ ಡಿ ಎಸ್ ಅಷ್ಟರಲ್ಲಿ ಏನು ಮಾಡಿಲ್ಲ ಅಷ್ಟಾಗಿ. ನಮ್ಗೆ ಏನೇ ಸತಿ ಕಾಂಗ್ರೆಸ್ ಬೇಕು ಅಂತ ನಾವು ಇದ್ದೀವಿ. ಕಾಂಗ್ರೆಸ್ ಅಂದ್ರೆ ಇದು ಬಿಜೆಪಿ ಸರ್ಕಾರ ಬಂದು ಏನ್ ಮಾಡಿತ್ತು? ಬರೇ 10 ಕೆಜಿ ಇದ್ದಿದ್ದ ಅಕ್ಕಿ 5 ಕೆಜಿ ಮಾಡೋರೆ. ಜೆ ಡಿ ಎಸ್ ಗೆದ್ದವರೇ 10 ವರ್ಷದಿಂದ ಜೆ ಡಿ ಎಸ್ ಅವ್ರು ಇದಾರೆ ಈ ಕ್ಷೇತ್ರಕ್ಕೆ. ಏನು ಮಾಡಿಲ್ಲ ಅವರು ಏನು ಮಾಡಿಲ್ಲ. ಕಾಂಗ್ರೆಸ್ ಮಾತ್ರ ಈ ಕಡೆ ಪಕ್ಕಾ ಇಸಲಿ. ಕಾಂಗ್ರೆಸ್ ಯಾರು ಯಾರು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಅನೌನ್ಸ್ ಆಗಿದೆ? ಯಾರಾದ್ರೂ ನಿಂತ್ಕೊಳ್ಳಿ, ಕಾಂಗ್ರೆಸ್ ಅಲ್ಲಿ ಗೆದ್ದೇ ಗೆದ್ದಿತ್ತಾರೆ. ಶಾಸಕರು ಕೆಲಸ ಮಾಡೋರು 10 ವರ್ಷದಿಂದ ಏನು ಮಾಡಿಲ್ಲ, ಯಾರೇನು ಮಾಡಿಲ್ಲ, ಯಾರು ತಿರುಗಿ ನೋಡಿಲ್ಲ ಇತ್ತು ಕಡಿಕೆ, ಯಾರು ತಿರುಗಿಲ್ಲ ನೋಡಿಲ್ಲ ಸ್ವಾಮಿ. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಕಾಂಗ್ರೆಸ್ಗೆ. ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆ ನಮ್ಗೆ ಕಾಂಗ್ರೆಸ್ಸೇ ಬೇಕಾಗಿರೋದು? ಕಾಂಗ್ರೆಸ್ಸೇ ನಮ್ಗೆ ಎಲ್ಲ ಸೌಕರ್ಯ ಹಿಂದೆಯಿಂದ ಮಾಡಿರೋದು ಅವರೇನೆ, ಬೇರೆ ಯಾರು ಮಾಡಿದ್ರು? ವ್ಯಕ್ತಿ ಯಾರಾದ್ರೂ ತೊಂದ್ರೆ ಇಲ್ಲ, ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಬರೋದು ಬಿಡಿ ಸರ್. ಕಾಂಗ್ರೆಸ್ ಬಿಜೆಪಿ, ಇದಕ್ಕೆ ಬಿಜೆಪಿಗೂ ಹಾಕಲ್ಲ, ದಳಕ್ಕೂ ಹಾಕಲ್ಲ. ಇಲ್ಲಿ ಕೆಲಸ ಆಗಿದ್ಯಾ ದಳದವ್ರದ್ದು? ಏನು ಆಗಿಲ್ಲ. ರಸ್ತೆ ಗಿಸ್ತೆ ಯಾವ ನ್ಯಾಷನಲ್ ಲೆವೆಲ್ನವರು ಮಾಡಿರೋದು? ಯಾರು ಏನು ಮಾಡಿಲ್ಲ. ನೀರು ಚರಂಡಿ ಎಲ್ಲ ಸರಿಯಾಗೋದಾ? ಎಲ್ಲ ಚೆನ್ನಾಗಿ. ಮಳೆಗಾಲದಲ್ಲಿ ನೀರು ತುಂಬ್ಕೊಳ್ತಾವ? ಏನು ಇಲ್ಲಪ್ಪ, ಎಲ್ಲ ಆರಾಮಾಗಿದೆ, ಕೆಲಸ ಎಲ್ಲ ಚೆನ್ನಾಗಿದೆ. ಆದ್ರೆ ಈ ಸಲ ಕಾಂಗ್ರೆಸ್ ಹಾಕ್ತೀರಾ? ಈ ಸಲ ಅಲ್ಲ, ನಾವು ಇರೋದ್ ತಗೊಂಡು ಕಾಂಗ್ರೆಸ್. ಕಾಂಗ್ರೆಸ್ ಎಲೆಕ್ಷನ್ ಬಂದ್ರೆ ಓಟ್ ಹಾಕ್ತಿವಿ, ಅವ್ರು ಹಾಕ್ಸ್ಕೊಂತಾರೆ ಹೋಯ್ತಾರೆ. ಹಿಂಗ್ ಬಿದ್ಮೇಲೆ ನಾವು ಸತ್ತೋ 5 ವರ್ಷ ಮತ್ತೆ 5 ವರ್ಷ ಮಾತಾಡಲ್ಲ. ಈ ಕಡೆಗೆ ಯಾರು ಬರಲ್ಲ. ಕೆಲಸ ಮಾಡೋರು ಎಮ್ ಎಲ್ ಯಾರು ಮಾಡಲ್ಲ. ಇಲ್ಲಿ ಇಲ್ಲಿ ಊರೆಲ್ಲ ಚೆನ್ನಾಗಿದ್ಯಾ? ಊರ್ ಚೆನ್ನಾಗೈತೆ, ಕೆಲಸ ಚೆನ್ನಾಗಿಲ್ವಲ್ಲ, ಬಸ್ ಬತ್ತಾ ಇಲ್ಲ, ಡಾಕ್ಟರ್ ಇಲ್ಲ, ಒಳಗಡೆ ಗಾಡಿ ಬರೋದೇ ಇಲ್ಲ. ಅಣ್ಣ ಗಾಡಿ ಬರ್ಬೇಕಾದ್ರೆ ನಾನು ಎಮ್ ಎಲ್ ಎ ಆಗ್ಬೇಕಣ. ಇದು ಪಕ್ಕ ಯಾವ್ದಾರ ಮಕ್ಕಳು ಏನು ಮಾಡಲ್ಲ, ಇದು ಪಕ್ಕ ಹೇಳ್ತೀನಿ. ಈ ಸಲ ಬದಲಾಗ್ತಾರೆ ಮಾಡ್ಸಣ. ಯಾರು ಒಳ್ಳೆ ವ್ಯಕ್ತಿ ನೋಡಿ ಹಾಕೋಣ. ಸದ್ಯಕ್ಕೆ ಯಾರು ಒಳ್ಳೆ ವ್ಯಕ್ತಿ ಇಲ್ಲಿ? ಹಸುವೆ ಬೆಳೆ ಜಾಸ್ತಿ. ನಾನು ಯಾವ್ದಾನ ಪಕ್ಷದ ಬಗ್ಗೆ ಮಾತಾಡಿದ್ರೆ, ಇನ್ನ ಎಲೆಕ್ಷನ್ ನಿಂತಿಲ್ಲ. ಎನ್ ಶ್ರೀನಿವಾಸು ನೋಡಿ, ಗೊಲ್ರೆಡ್ಡಿಗೆ ಅವ್ನ ಸ್ವಂತ ದುಡ್ಡಿಂದ ರೋಡ್ ಮಾಡ್ಸೋನೆ, ಚರಂಡಿ ಮಾಡ್ಸೋನೆ ನೋಡಿ, ಅದು ಕೆಲಸ ಕಾರ್ಯ. ಅವ್ನ ಗೆದ್ದಿತಾನ ಸೋಲ್ತಾನ ಬೇರೆ ಪ್ರಶ್ನೆ.
ಮಾತು ಕೊಟ್ಟಂಗ್ ಉಳಿಸ್ಕೊಂಡ ಅವನು. ಇನ್ ಗೆದ್ಮೇಲೆ ಇನ್ನೇನು ಕೆಲಸ ಮಾಡಬೇಕು ಅವನೇ ಯೋಚನೆ ಮಾಡು. ಕಾಂಗ್ರೆಸ್ ಅವರು ಶ್ರೀನಿವಾಸಣ್ಣ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಡಾಕ್ಟರ್ ಇಲ್ಲ, ವಾರಕ್ಕೊಂದೊಂದು ಸಹಿತವ್ರೆ ಹೋದ್ರೆ ಹಾಸ್ಪಿಟಲ್ಗಳಿಗೆ ಡಾಕ್ಟರ್ ಇಲ್ಲ. ನೆಲಮಂಗ್ಲಕ್ಕೆ ಹೋಗಿ, ನೆಲಮಂಗ್ಲದಲ್ಲಿ ಹೋದ ಬೆಂಗಳೂರಿಗೆ ಹೋಗಿ, ಇನ್ನೇನು ಸರ್ ಡಾಕ್ಟರ್ಗಳು ಗೌರ್ಮೆಂಟ್ ಹಾಸ್ಪಿಟಲ್ ಇನ್ನೇನಕ್ಕೆ ಹಳ್ಳಿಗಳ ಮೇಲೆ ಇಲ್ಲಿ ಸಂಬಳ ತಂತಾರೆ ಕೆಲಸ ಮಾಡಿಲ್ವಾ? ಎಮ್ ಎಲ್ ಎ ಅವರ ಯಾವ ಸಾವಿರ ಎಮ್ ಎಲ್ ಎ ಅವನು ಓಟ್ ಹಾಕೋದ್ ಮಾತ್ರ ನೆಲಮಂಗ್ಲಕ್ಕಂತೆ. ನಮಗ್ ಏನಾದ್ರೂ ಕೆಲಸ ಹಾಕ್ಬೇಕಂದ್ರೆ ಮಗಳಿಗೆ ಹೋಗ್ಬೇಕಂತೆ. ಇತ್ತ ನೆಲಮಂಗ್ಲಕ್ಕೂ ಸೇರಿಲ್ಲ, ಇತ್ತ ಮಗಳಿಗೂ ಸೇರಿಲ್ಲ, ಇನ್ನೆಲ್ಲವಾಗ ಸಹಾಯನ ನಾವು. ಈ ಶ್ರೀನಿವಾಸ ಮೂರ್ತಿ ಅವರು ಗೆದ್ದು 10 ವರ್ಷ ಆಗಿದೆ ದಳದಿಂದ. ಅವ್ರು ಇದುವರೆಗಾಗಿ ನಮ್ಮ ಸೋಲೂರು ಹೆಡ್ ಕ್ವಾರ್ಟರ್ ಇದು ಹೋಬಳಿ ಹೆಡ್ ಕ್ವಾರ್ಟರ್, ಒಂದೇ ಒಂದು ರೂಪಾಯಿ ಏನು ಕೆಲಸ ಮಾಡಿಲ್ಲ. ಆಮೇಲೆ ನೋಡಿ ನಿಮಗೆ ಗೊತ್ತಾಗುತ್ತೆ ಸೋಲೂರು ಯಾವ ತರ ಇದೆ ಅಂತ. ಅವಾಗ ಹೆಂಗಿದೆ ಹಂಗೆ ಇದೆ, ಮೂಲಭೂತ ಸೌಕರ್ಯಗಳು ಏನೂ ಮಾಡಿಲ್ಲ ಇಲ್ಲಿ. ಈ ಸಾರಿ ಶ್ರೀನಿವಾಸ್ ಅಂದ್ಬಿಟ್ಟು ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅವರು ಈ ಸಾರಿ 100% ಗೆದ್ದೇ ಗೆಲ್ತಾರೆ. ಯಾಕಂದ್ರೆ ಅಪ್ಪ ಕೆಲಸ ಕಾರ್ಯ ಮಾಡೋದ್ರಲ್ಲಿ ನಿಪುಣರು. ಅವರು ಏನು ಇಲ್ದಲ್ಲ, ಇನ್ನೂ ಅವ್ರು ಏನು ಅಧಿಕಾರನೇ ಇಲ್ಲ. ಗೊಲ್ರಟ್ಟಿಲಿ ಸುಮಾರು 1 ಕೋಟಿ ರೂಪಾಯಿ ಕೆಲಸನ ಅವ್ರ ಸ್ವಂತ ದುಡ್ಡಿಂದ ಹಾಕಿ ಕೆಲಸ ಮಾಡಿಸ್ತಾ ಇದ್ದಾರೆ. ಹಂಗಾಗಿ ಈ ಸತಿ ನಮ್ಮ ಸೋಲೂರು ಹೋಬಳಿ ಏನೈತೆ, ಎಲ್ಲರೂ ಸೇರಿ ಒಗ್ಗಟ್ಟಿಂದ ಆ ಅಪ್ಪನಿಗೆ ಮಾಡಿ ಶ್ರೀನಿವಾಸ ಅವ್ರನ್ನ ಗೆಲ್ಸ್ತೀವಿ. ಇದು ಸದಾಶಿದ್ಧ. ನಾವು ಇಲ್ಲಿ ಸೋಲೂರು ಹೋಬಳಿ ಇದೇ ಊರವ್ರೇನೇ ಏನಾಗ್ಬಿಟ್ಟಿದೆ ಅಂತಂದರೆ, 10 ವರ್ಷದಿಂದ ನಾವು ಜೆ ಡಿ ಎಸ್ಗೆ ಓಟ್ ಮಾಡಿದ್ದು ಏನಕ್ಕಂದರೆ ಕುಮಾರಸ್ವಾಮಿ ನೋಡ್ಕೊಟ್ಟು ಓಟ್ ಮಾಡಿದ್ದೋ. ಆದರೆ ಅದಕ್ಕೆ ನಮ್ಮ ಶಾಸಕರು ಸ್ಪಂದಿಸಿಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾಯಿಲ್ಲ. ಇವಾಗ ಏನಂದರೆ ಒಬ್ಬರು ಎನ್ ಶ್ರೀನಿವಾಸ್ ಅಂದ್ಬಿಟ್ಟು ಸಮಾಜ ಸೇವಕರು ಅಂತ ಬಂದರು. ಅವರು ಕಾಂಗ್ರೆಸ್ನಲ್ಲಿ ದೇವತೆಯಿಂದ ಅವ್ರಿಗೆ ಸೀಟ್ ಸಿಕ್ಕೈತೆ. ಒಳ್ಳೆ ಮನುಷ್ಯ, ಯಂಗ್ ಪರ್ಸನಲ್ಸು. ನಾವೆಲ್ಲ ಸೇರಿ ಈ ಅಪ್ಪನ್ನು ನೋಡ್ಬಿಡೋಣ ಒಂದ್ಸತಿ ಅಂದರೆ ಅವ್ರ ಮೇಲೆ ನಂಬಿಕೆ ಐತೆ. ಕೆಲಸ ಮಾಡ್ತಾರೆ, ಹೆಂಗಾಗಿದ್ದಾರೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ನಮಗೆ ಕಾಂಗ್ರೆಸ್ಸೇ ಬರಬೇಕು ಸರ್. ಕಾಂಗ್ರೆಸ್ ಬಂದ್ರೆ ಸರಿ ಆಯ್ತದ? ಸರಿ ಆಯ್ತದೆ. ಯಾವಾಗ ಸಿದ್ದರಾಮಯ್ಯ ಇದ್ರು 10 ಕೆಜಿ, 1 ಕೆಜಿ, ಈಗ 3 ಕೆಜಿ, 4 ಕೆಜಿ ಬಂದ್ಬಿಟ್ರಲ್ಲ ಸರ್. ಇವ್ರ ಸರ್ಕಾರ ಬಂದು, ಬಿ ಜೆ ಪಿ ಸರ್ಕಾರ ಬಂದು ಏನ್ ಮಾಡಿದ್ದಾರೆ ಇದುವರೆಗೂ? ಏನೂ ಇಲ್ಲ. ಅದೇ ಇಟ್ಟೆ ಅದೇ ಪಟ್ಟಣ ನಮ್ಗೆ. ಅವ್ರು ಮಾತ್ರ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿ ಒಳ್ಳೆ ಕೋಟಾಧೀಶರು. ನೀವ್ ಯಾರು ಓಟ್ ಮಾಡ್ತೀರಿ? ನಾವೆಲ್ಲ ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ನಾವೆಲ್ಲ ಕಾಂಗ್ರೆಸ್. ವೀಕ್ಷಕರೇ, ಸೋಲೂರು ಹೋಬಳಿಯನ್ನ ಈಗ ತಾನೇ ಮುಗಿಸಿದ್ದೀನಿ. ಇನ್ನು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಇನ್ನಷ್ಟು ಜಾಗಗಳಿದೆ. ಆ ಕಡೆ ಆಟೋ ರಿಪೋರ್ಟರ್ನ ಪ್ರಯಾಣ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಸಿ ಆರ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಗೌಡ್ರ ನಮಸ್ಕಾರ. ನಮಸ್ಕಾರ. ಹೆಂಗ್ ನಡೀತಿದೆ ಎಲೆಕ್ಷನ್ ಪ್ರಿಪರೇಷನ್? ಪ್ರಿಪರೇಷನ್ ಉತ್ತಮವಾಗಿ ನಡೀತಾ ಇದೆ. ಹಿಂದಿನ ಸರ್ಕಾರ ಏನು ವೈಫಲ್ಯಗಳಿದೆಯೋ ಅದೆಲ್ಲ ಜನರ, ನಮ್ಮ ಸಾರ್ವಜನಿಕರ ಮುಂದೆ, ಎಲ್ಲ ವೋಟರ್ಸ್ ಮುಂದೆ ಕಾಮತ್ತಾ ಇದ್ದೀವಿ. ನೆಲಮಂಗ್ಲ ಪಟ್ಟಣದಲ್ಲಿ ಮೊದಲನೇ ಬೇಡಿಕೆ ಅವ್ರು ಇರೋದು UGD ಅಂಡರ್ಗ್ರೌಂಡ್ ವಾಟ್ರು ಇದಿರೋದು. UGD ಭಾಳ ತ್ವರಿತವಾಗಿ ಬೇಕಾಗಿದೆ, ಆಗಬೇಕಾಗಿದೆ ಅಂತ ಅವರ ಒಂದು ಬೇಡಿಕೆ. ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಅವು ಆಗಬೇಕಾಗಿದೆ ನೆಲಮಂಗ್ಲ ಪಟ್ಟಣಕ್ಕೆ. ಆಮೇಲೆ ಈಗ ಇದುವರೆಗೂ ಏನು 1 ಲಕ್ಷ ಪಾಪ್ಯುಲೇಷನ್ ಇರುವಂಥ ನಮ್ಮ ನೆಲಮಂಗ್ಲ ಪಟ್ಟಣದಲ್ಲಿ ಒಂದು ಡಿಪ್ಲೊಮಾ ಕಾಲೇಜ್ ಆಗಲಿ, ಒಂದು ಸರ್ಕಾರಿ ಉತ್ತಮವಾದ ಕಾಲೇಜ್ಗಳು ಅವೆಲ್ಲ ಹಿಂದೆ ಇರೋದ್ರಿಂದ ಅವಕ್ಕೆಲ್ಲ ಆದ್ಯತೆ ಕೊಡಬೇಕು. ಮುಂದೆ ಬರೋ ನಿಮ್ಮ ಸರ್ಕಾರ ಅಂತೇಳಿ ಅವರೆಲ್ಲ ಒಂದು ಅವರ ಬೇಡಿಕೆ ಇಟ್ಟಿದ್ದಾರೆ. ಅದನ್ನೆಲ್ಲ ಅದ್ರ ಬಗ್ಗೆ ನಾವು ಕೂಡ ಕೂಲಂಕುಷ ಪರಿಶೀಲನೆ ಮಾಡಿ ನಮ್ಮ ಹೈಕಮಾಂಡ್ಗೆ ಅದನ್ನೆಲ್ಲ ತಿಳಿಸ್ತಾ ಇದ್ದೀವಿ. ಈಗ ಜೆ ಡಿ ಎಸ್ನವರು ಭದ್ರಕೋಟೆ ನಮ್ಮದು ನೆಲಮಂಗ್ಲ ಅಂತಂದ್ರೆ ನಾವು ಕ್ಯಾನ್ವಾಸ್ ಅಂತ ಗೆದ್ಬಿಡ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಕಳೆದ 10 ವರ್ಷದಿಂದ ಇರೋದ್ರಿಂದ. ಸೊ ಅವ್ರ ವಿಶ್ವಾಸ ನಡುವೆ ನಿಮ್ಗೆ ಗೆಲ್ತೀವಿ ಅನ್ನೋ ವಿಶ್ವಾಸ ಎಲ್ಲಿ ಬರುತ್ತೆ? ಅವರ ಶಾಸಕರಾಗಿರುವಂಥವ್ರು ಏನು ಇದುವರೆಗೂ ಒಂದು 10 ವರ್ಷದಿಂದ ಎಷ್ಟು ಈ KDP ಸಭೆಗಳು ನಡೆದಿದೆಯೋ ಒಂದು ಸಭೆಯಲ್ಲಿ ಕೂಡ ಅವರು ಅಟೆಂಡ್ ಆಗಿಲ್ಲ. ಅಂಥದ್ರಲ್ಲಿ ಎಲ್ಲಿ ಗೆಲ್ಲಕ್ಕೆ ಅಲ್ಲಿ ಹೋಗ್ತಾರೆ ಅವರು. ಈಗ ನಾವು ಎಲ್ರಿಗೂ ಕೂಡ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ, ಪ್ರತಿ ಮನೆಗೂ ಕೊಡ್ತಾ ಇದ್ದೀವಿ, ಎಲ್ಲ ನಮ್ಮ ಲೀಡ್ರುಗಳೇ ಕೊಡ್ತಾವ್ರೆ. ನಾವ್ಯಾರೋ ಬೀದಿಲಿ ಹಂಚ್ಕೊಂಡು ಹೋಗ್ತಾ ಇಲ್ಲ, ಹ್ಯಾಂಡ್ ಬೀಸ್ ಕೊಟ್ಟಂಗೆ ಕೊಡ್ತಾ ಇಲ್ಲ. ಆ ಮನೆಯಲ್ಲಿ ಇರೋರೆಲ್ಲ ಕರೆದು ಈ ಥರ ಮುಂದೆ ಕಾಂಗ್ರೆಸ್ ಸರ್ಕಾರ ಇಷ್ಟು ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಇದರಿಂದ ತಮಗೆಲ್ರಿಗೂ ಉಪಯೋಗ ಆಗುತ್ತೆ ಅಂತ ಎಲ್ರಿಗೂ ಹೇಳಿದಾಗ ಅದ್ರ ಬಗ್ಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಓಕೆ, ಈಗ ರಾಜ್ಯಕ್ಕೆ ಇಡೀ ರಾಜ್ಯದ ವ್ಯಾಪ್ತಿನಲ್ಲಿ ನಿಮ್ಮ ಹೈಕಮಾಂಡ್ ಲೆವೆಲ್ನಿಂದ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ನೆಲಮಂಗ್ಲ ಕ್ಷೇತ್ರಕ್ಕೆ ನಿಮ್ಮ ಗ್ಯಾರಂಟಿ ಏನು? ನಮ್ಮ ಗ್ಯಾರಂಟಿ ಈಗ ನೆಲಮಂಗ್ಲದಲ್ಲಿ ಟೌನ್ಗೆ ಮೊದಲನೇ UGD ಮಾಡಬೇಕು. ಅದ ಜೊತೆಗೆ ಜನರಿಗೆ ಸರ್ ಅದು ಭಾಳ ಅತ್ಯುತ್ತಮವಾದ ಕೆಲಸ. ಹಾಗೆ ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಹೆಚ್ಚಿನ ರೀತಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇವನೊಂದು ಮಾರ್ಕೆಟ್ ಕೂಡ ಇಲ್ಲ ಜನಗಳಿಗೆ, ಅಲ್ಲಿ ಬೀದಿ ರಸ್ತೆ ಬದಿಯಲ್ಲಿ ತರಕಾರಿ ಮಾರ್ತಾರೆ. ಅವ್ರಿಗೆಲ್ರಿಗೂ ಒಂದು
ಸುಚಲಿತವಾದ ಒಂದು ಮಾರ್ಕೆಟ್ ಕೂಡ ಮಾಡಿಕೊಡಬೇಕು. ಇನ್ನು ಕೆಲವಾರು ಜಲಪರ ಕಾರ್ಯಕ್ರಮಗಳನ್ನ ಮಾಡೋದೇ ನಮ್ಮ ಗುರಿ ಅಂತ ನಮಗೆ ತಿಳಿಸ್ತಾ ಇದೆ. ನೋಡೋಣ ಸರ್, ಇಲೆಕ್ಷನ್ 10ನೇ ತಾರೀಕು ನಡೆಯುತ್ತೆ, 13ನೇ ತಾರೀಕು ರಿಸಲ್ಟ್ ಬರುತ್ತೆ. ಯಾವ್ಯಾವ ಕ್ಷೇತ್ರ ಬರುತ್ತೆ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀರಾ, ನೆಲಮಂಗಲದಲ್ಲಿ ಗೆಲ್ತೀರಾ, ಏನೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಚೆನ್ನಾಗಾಗ್ಲಿ ಇಲೆಕ್ಷನ್, ಒಳ್ಳೆ ರೀತಿಯಲ್ಲಿ ಇಶ್ಯೂ ಬೇಸ್ಡ್ ಇಲೆಕ್ಷನ್ ಈ ಸಲ ನಡೀಲಿ ಅನ್ನೋದು ನಮ್ಮ ಒಂದು ಆಶಯ ಸರ್. ಥ್ಯಾಂಕ್ ಯು. ನೆಲಮಂಗಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಅವರು ಇದ್ದಾರೆ. ಸರ್, ಇಲೆಕ್ಷನ್ ಬಂತು, ಇನ್ನೇನು ದಿನಗಣನೆ, ಒಂದು ತಿಂಗಳಲ್ಲೇ ಇಲೆಕ್ಷನ್ ಬಂದ್ಬಿಟ್ಟಿದೆ. ಜೆ ಡಿ ಎಸ್ ಅವರು ನಮ್ದೇ ಭದ್ರಕೋಟೆ ಇದು ಅಂತ ಹೇಳಿ ಬಹಳ ಜೋಶಲ್ಲಿದ್ದಾರೆ. ಆ ನಡುವೆ ಕಾಂಗ್ರೆಸ್ ಅನೌನ್ಸ್ ಆಗಿದೆ ಟಿಕೆಟ್, ನಿಮ್ಮ ಸಿದ್ಧತೆಗಳು ಹೇಗಿದೆ? ಇವತ್ತು ನೆಲಮಂಗಲ ಕ್ಷೇತ್ರದಲ್ಲಿ ಕೊಡುಗೆಗಳು ಶೂನ್ಯ ಅಂತ ಹೇಳ್ಬೋದು. ಯಾಕೆಂತಂದರೆ ನೀವು ಇವತ್ತು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲು ನೋಡ್ಬೋದು, ತಾಲೂಕು ಕಚೇರಿನ ನೀವು ನೋಡ್ಬೋದು, ನೆಲಮಂಗಲ ರಸ್ತೆಯನ್ನು ನೀವು ನೋಡ್ಬೋದು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತ. ನಮ್ಮಲ್ಲೆಲ್ಲ ಭಿನ್ನಾಭಿಪ್ರಾಯಗಳನ್ನೆಲ್ಲ ಹೊರತು ನಾವು ಒಟ್ಟಿಗೆ ಚುನಾವಣೆಗೆ ಹೋಗ್ತೀವಿ. ಈಗಾಗಲೇ ಚುನಾವಣೆ ಅಭ್ಯರ್ಥಿನ ಎನ್ ಶ್ರೀನಿವಾಸಯ್ಯರು ಅಂತ ಕ್ಯಾಂಡಿಡೇಟ್ನ ಹೈಕಮಾಂಡ್ ತೀರ್ಮಾನ ಮಾಡಿದೆ. ನಾವೀಗ ಸಾಕಷ್ಟು ನಾವೆಲ್ಲ ಸಿದ್ಧರಾಗಿದ್ದೀವಿ. ಈಗ ಮನೆ ಮನೆ ಭೇಟಿಗೆ ಹೋಗಿ ಮತ ಕೇಳೋ ಯಾಚನೆಯಲ್ಲಿ ನಾವೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ನಾವು ಮನೆ ಮನೆ ಭೇಟಿಗೆ ಸಾಕ್ತಾ ಇದ್ದೀವಿ ಅಂತ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಗೆಲುವು ಸಾಧ್ಯ ಇದೆಯಾ, ಈಸಿ ಇದೆಯಾ, ಲೀಡ್ ಎಷ್ಟು ತಗೋತೀರಿ ಸರ್? ಈಗ ಎನ್ ಶ್ರೀನಿವಾಸ ಅವರು ಇನ್ನು 35 ವರ್ಷದ ಯುವಕ, ಆಮೇಲೆ ಎಮ್ ಎ ಪದವೀಧರರವರು, ನೆಲಮಂಗಲದ ಬಗ್ಗೆ ಚಿಂತನೆ ಇರತಕ್ಕಂಥ ವ್ಯಕ್ತಿ ಶ್ರೀನಿವಾಸ ಅವರು. ನಾವು ಸುಮಾರು 30,000 ಮತಗಳ ಅಂತರದಿಂದ ಜಯಶೀಲರಾಗ್ತೀವಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಬಸ್ ಸ್ಟ್ಯಾಂಡ್ ಇಲ್ಲ ಕೂರ್ಲಿಕ್ಕೆ, ಜನ ಹೋಗಿ ಇರ್ಲಿ ಹತ್ತು ಇಳಿಯಕ್ಕೆ, ಹಿಂದೆ ಈ ಕಡೆ ಇರ್ಬೇಕಾದ್ರೆ ಏನು ಇಂಪ್ರೂವ್ ಆಗಿದೆ ಅಂತ ಹೇಳುದು. ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಏನು ಬೋರ್ವೆಲ್ ತೋರ್ತಾರೆ ಆ ನೀರಿಂದ ಹಾಗೇನೆ ಡೈರೆಕ್ಟ್ ಕೊಡ್ತಾರೆ ಅಷ್ಟೇ, ಅದಕ್ಕೆ ಶುದ್ಧೀಕರಣ ಎಂತದೂ ಇಲ್ಲ. ಒಳ ಚರಂಡಿ ಇಲ್ಲ, ಇರೋ ಮೂಲಭೂತ ಸೌಕರ್ಯನೇ ಇಲ್ಲ ಈ ಇದರಲ್ಲಿ ನೆಲಮಂಗಲದಲ್ಲಿ. ಇಲ್ಲೆಂತದು ಹೇಳುದು, ನೆಲಮಂಗಲ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ದೊಡ್ಡೇರಿ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದೆ ಸರ್ ಇಲೆಕ್ಷನ್ ಪ್ರಿಪರೇಷನ್ಗಳು? ಬಹಳ ಚೆನ್ನಾಗಿ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ನಮ್ಮ ಡಬಲ್ ಇಂಜಿನ್ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಕಿಸಾನ್ ಯೋಜನೆಯಿಂದ ಸುಮಾರು 45,000 ಹೆಚ್ಚು ಜನ ನೆಲಮಂಗಲದಲ್ಲಿ ಫಲಾನುಭವಿಗಳಾಗಿದ್ದಾರೆ. ಹಾಗೆ ವಿದ್ಯಾಸಿರಿ ಮತ್ತೆ ಒಳಮೀಸಲಾತಿ, ಹಾಗೆ ಅನೇಕ ಕಾರ್ಯಕ್ರಮಗಳನ್ನ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟಿರೋದ್ರಿಂದ ಈ ಸರಿ 10 ವರ್ಷಗಳಿಂದ ನಮ್ಮ ಕಾರ್ಯಕರ್ತರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬಲಶಾಲಿಗಳಾಗಿದ್ದಾರೆ. ಈ ಸರಿ ಬಿಜೆಪಿಯ ಬಾವುಟವನ್ನು ಕವಲವನ್ನ ನೆಲಮಂಗಲದಿಂದ ಹಾರಿಸಬೇಕು ಅಂತ ಸನ್ನದ್ಧರಾಗಿದ್ದಾರೆ. ಈ ಸರಿ ನೆಲಮಂಗಲದಿಂದ ಬಿಜೆಪಿ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ. ನಾಮಕ ವ್ಯವಸ್ಥೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿದ್ರು ಕೂಡ ಬೆಂಗಳೂರಿನ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ನೆಲಮಂಗಲ. ಆದ್ರೆ ಬೆಂಗಳೂರು ಅಂತ ಕರೆಸ್ಕೊಳ್ಳುವಂತ ಫೆಸಿಲಿಟಿಗಳು ನೆಲಮಂಗಲದಲ್ಲಿ ಇಲ್ಲ. ಆದ್ರೆ ನಿಮ್ಮನ್ನ ಆಯ್ಕೆ ಮಾಡಿದ್ರೆ ನೆಲಮಂಗಲ ನಾವು ಯಾವ ರೀತಿ ಅಭಿವೃದ್ಧಿ ನೋಡಬಹುದು, ಏನು ನಿಮ್ಮ ವಿಷನ್ ಇದೆ? ಮೊಟ್ಟ ಮೊದಲಾಗಿ ನೆಲಮಂಗಲದಿಂದ ದಾಬಸ್ಪೇಟೆವರೆಗೂ ಮೆಟ್ರೋ ಬರಬೇಕು. ಆ ವಿಚಾರದಲ್ಲಿ ನಾನಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಸಚಿವರಿಗೆ ಮನವಿಯನ್ನು ಮಾಡಿದ್ದೇನೆ. ಕಾರಣ ಏನಂತಂದ್ರೆ, ಈಗ ನೋಡಿ ಈ ಕಡೆ ಬಿಡದಿ ಕಡೆ ಕೊಟ್ಟಿದ್ದಾರೆ, ಈ ಕಡೆ ಹುಣಸೂರವರೆಗೂ ಕೊಟ್ಟಿದ್ದಾರೆ, ಈ ಕಡೆ ಹೊಸಕೋಟೆವರೆಗೂ ಕೊಟ್ಟಿದ್ದಾರೆ, ದೇವನಹಳ್ಳಿಯವರು ಕೊಟ್ಟಿದ್ದಾರೆ. ಅತ್ಯಂತ ಒಂದು ನೆಗ್ಲೆಕ್ಟೆಡ್ ಪ್ರದೇಶ ನಮ್ಮ ನೆಲಮಂಗಲ ಆಗಿದೆ ಅಂತ ನಾನು ಹೇಳಲಿಕ್ಕೆ ಯಾವುದೇ ಸಂಕೋಚ ಇಲ್ಲ. ಅದೇ ರೀತಿ ನಮ್ಮ ಒಂದು ದಾಬಸ್ಪೇಟೆನಲ್ಲಿ 3,000 ಎಕರೆ ಕೈಗಾರಿಕಾ ಭೂಮಿಯನ್ನು ಮಾಡಿರೋದ್ರಿಂದ ಅಲ್ಲಿ ಅಂತರ್ಜಲ ಕುಸಿದು ನೀರಾವರಿಯ ಒಂದು ನೀರು ಸೌಲಭ್ಯ ಇಲ್ಲ. ಅಲ್ಲಿ ಅದು ಒಂದು ನೀರಾವರಿ ಸೌಲಭ್ಯನ ಏತ ನೀರಾವರಿಯಿಂದ ತಂದು 165 ಕೆರೆಗಳಿಗೆ ನೀರನ್ನು ತುಂಬಿಸಿ ಅದರಿಂದ ನೆಲಮಂಗಲ ಮತ್ತು ದಾಬಸ್ಪೇಟೆ ನಗರಗಳಿಗೆ ನೀರನ್ನು ಕೊಡಬೇಕು ಅನ್ನೋದು ನನ್ನ ಒಂದು ಮೊದಲನೇ ಉದ್ದೇಶ ಆಗಿದೆ. ಎರಡನೇದಾಗಿ ಏನಂತಂತಂದ್ರೆ, ಈ ಒಂದು ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆಗಿರೋದು ದಾಬಸ್ಪೇಟೆಯಲ್ಲಿ ಸುಮಾರು 10,000 ನೌಕರರು ಬರೋದ್ರಿಂದ ಅಲ್ಲಿ ಒಂದು ESI ಹಾಸ್ಪಿಟಲ್ ತರಬೇಕಂತ ನಾವಾಗಲೇ ಈ ಒಂದು ಸರ್ಕಾರದ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವಾಗಲೇ ಅದನ್ನ ಒಂದು ಕ್ರಮನ ತೆಗೆದುಕೊಂಡಿದ್ದೇವೆ. ಹಾಗೆ ಒಂದು 160 ಒಂದು ಏನು ನೆಲಮಂಗಲ ತಾಲೂಕಿಗೆ, ನೆಲಮಂಗಲ ಹೆಡ್ ಕ್ವಾರ್ಟರ್ಸ್ಗೆ ಒಂದು ಬ್ಲಡ್ ಬ್ಯಾಂಕ್ ಬೇಕಂತ ಇದೆ. ಕಾರಣ ಏನಂತಂದ್ರೆ, ನೀವು ಹಾಸನಿಂದ ಹಿಡಿದು ಮಂಗಳೂರಿಂದ ಬೆಂಗಳೂರುವರೆಗೆ ಮತ್ತು ಈ ಕಡೆ ಹುಬ್ಬಳ್ಳಿಯಿಂದ ಹಿಡಿದು ಬೆಂಗಳೂರುವರೆಗೆ ಯಾವುದೇ ರೀತಿಯಾದಂಥ ಟ್ರಾಮಾ ಸೆಂಟರ್ ಇಲ್ಲ. ಅಲ್ಲಿ ಬ್ಲಡ್ ಬ್ಯಾಂಕ್ ಇಲ್ಲ. ಸುಮಾರು 2000 ಈ ಒಂದು ಅಂಕೆ ಸಂಖ್ಯೆಗಳನ್ನು ನೋಡಿದ್ರೆ 2-3 ವರ್ಷದಲ್ಲಿ 2,000ಕ್ಕಿಂತ ಹೆಚ್ಚು ಆಕ್ಸಿಡೆಂಟ್ ಆಗಿ ಜನ ಸತ್ತಿದ್ದಾರೆ. ಅವ್ರಿಗೆ ಶೀಘ್ರವಾಗಿ ಕೊಡತಕ್ಕಂಥ ವ್ಯವಸ್ಥೆ ಇಲ್ಲ. ಅಲ್ಲೊಂದು ಬ್ಲಡ್ ಬ್ಯಾಂಕ್ ಆಗಬೇಕು, ಒಂದು ಟ್ರಾಮಾ ಸೆಂಟರ್ ಆಗಬೇಕು. ಆಮೇಲೆ ನೆಲಮಂಗಲ ತಾಲೂಕಿನ ಸಮಗ್ರ ಅಭಿವೃದ್ಧಿ ಆಗಬೇಕು. ಅಷ್ಟೇ ಅಲ್ಲ, ನೆಲಮಂಗಲ ಪಟ್ಟಣಕ್ಕೆ ಈ ಒಂದು ಕುಡಿಯುವ ನೀರಿನ ಸೌಲಭ್ಯ ಸಿಗಬೇಕು. ಅದೊಂದು ಒಂದು ಸಮಗ್ರ ಒಂದು ನವ ನೆಲಮಂಗಲವಾಗಿ ಬೆಳೆಸಬೇಕು. ಆ ಕನಸನ್ನು ಒತ್ತುಕೊಂಡು ನಾನಿದ್ದೇನೆ. ಆ ಕನಸನ್ನು ನೆನಸು ಮಾಡುವ ಎಲ್ಲ ಶಕ್ತಿ ಸಾಮರ್ಥ್ಯ ನನ್ನ ಆತ್ಮೀಯ ಕಾರ್ಯಕರ್ತರು ಮತ್ತು ಹಿರಿಯ ನಾಯಕರು ಮತ್ತು ನಮ್ಮ ಪಕ್ಷ ಸರ್ಕಾರ ಕೊಡುತ್ತೆ ಅಂತ ನಾನು ತುಂಬ ಆಶಾಭಾವನೆಯಿಂದ ಇದ್ದೇನೆ. ಒಳ್ಳೆದಾಗ್ಲಿ ಸರ್. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ನಿಮಗೆ, ಭಾರತೀಯ ಜನತಾ ಪಾರ್ಟಿಗೆ ಆಲ್ ದಿ ಬೆಸ್ಟ್. ಏನಾಗುತ್ತೆ ಕಾದು ನೋಡೋಣ. ಧನ್ಯವಾದಗಳು. ಎಲ್ಲ ನನ್ನ ನೆಲಮಂಗಲ ತಾಲೂಕಿನ ಎಲ್ಲ ನನ್ನ ಬಂಧುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ಒಂದು ಎಲ್ಲ ಒಂದು ಸ್ನೇಹಿತರಿಗೆ ಅನಂತ ಅನಂತ ಧನ್ಯವಾದಗಳು. ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಪವರ್ ಟಿವಿ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೆ ನಮಸ್ಕಾರಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು.
ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನ ಸ್ವತಃ ನೀವೇ ತಿಳಿದುಕೊಂಡ್ರಿ. ಕಾದ್ ನೋಡೋಣ ಯಾರಿಗೆ ಈ ಕ್ಷೇತ್ರ, ಯಾರ ಮಡಲಿಗೆ ಒಲಿಯುತ್ತೆ. 10ನೇ ತಾರೀಕು ಇಲೆಕ್ಷನ್, 13ನೇ ತಾರೀಕು ರಿಸಲ್ಟು, ಅದಾದ ಮೇಲೆ ಗೊತ್ತಾಗುತ್ತೆ ಈ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನ ಸಾಧಿಸುವ ಅಭ್ಯರ್ಥಿ ಯಾರು ಅಂತ. ಇದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಆಟೋ ರಿಪೋರ್ಟರ್ ಕ್ಷೇತ್ರ ಸಂಚಾರ. ನಾಳೆ ಮತ್ತೊಂದು ಕ್ಷೇತ್ರ, ಮತ್ತೊಂದು ಸಂಚಾರ, ಅದ್ರ ಜೊತೆಗೆ ಮತ್ತೆ ಭೇಟಿಯಾಗೋಣ. ನಾನು ಪ್ರಣೋತ್ ಕ್ಯಾಮ್ರಾಮನ್ ಸುಧೀರ್ ಜೊತೆಗೆ ನೋಡ್ತಾ ಇರಿ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.